ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಏಷ್ಯಾದ ಅತಿದೊಡ್ಡ ಪ್ರತಿಮೆ ಇರುವ ಗುಜರಾತ್ನ ಕೆವಾಡಿಯಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಟೇಲ್ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಿದರು. ಕೊರೋನಾ ಮಹಾಮಾರಿ ಕೆ ಸಮಯ ಮೇ ಹಾಲಾತ್ ಬದಲೇ ಬಳಿಕ ಏಕತಾ ಪ್ರತಿಜ್ಞಾವಿಧಿ ಬೋಧಿಸಿದರು. ಫಾಲೋ ಇನ್ ದ ಫುಟ್ ಸ್ಟೆಪ್ಸ್ ಸ್ಟ್ಯಾಚ್ಯೂ ಆಫ್ ಯುನಿಟಿ ಕಿ ವಿಶಾಲ್ ಪ್ರತಿಮಾ ಕಿ ಪೃಷ್ಠಭೂಮಿ ಏಕತಾ ಔರ್ ಅಖಂಡತಾ ಕೋ ಮಜಬೂತ್ ಕರ್ನಾ ಯೇ ಹಮಾರಾ ಕರ್ತವ್ಯ ಹೈ. ಮೈ ಸತ್ಯ ನಿಷ್ಠಾ ಸೆ ಶಪಥ್ ಲೇತಾ ಹೂ ಕಿ मैं राष्ट्र की एकता अखंडता और सुरक्षा को बनाए रखने के लिए स्वयं को समर्पित करूंगा. पिलानी ग्रेजुएट ओम बड़ी का प्रधानी ಭಯೋತ್ಪಾದನೆ ವಿರುದ್ಧ ಎಲ್ಲ ಸರ್ಕಾರಗಳು, ಆಡಳಿತ ವ್ಯವಸ್ಥೆ ಹಾಗೂ ಧರ್ಮಗಳು ಒಂದಾಗಬೇಕು. ಶಾಂತಿ, ಭ್ರಾತೃತ್ವ ಮತ್ತು ಪರಸ್ಪರ ಗೌರವ ಭಾವನೆಯ ಪ್ರಜ್ಞೆ ಮತ್ತು ಮಾನವೀಯತೆಯೊಂದಿಗೆ ಸಾಗೋಣ. ಭಯೋತ್ಪಾದನೆ ಮತ್ತು ಹಿಂಸಾಚಾರದಿಂದ ಯಾವುದೇ ವ್ಯಕ್ತಿಯ ಕಲ್ಯಾಣ ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಪುಲ್ವಾಮಾ ದಾಳಿಯಲ್ಲಿ ಸೇನಾ ಯೋಧರ ತ್ಯಾಗವನ್ನು ದೇಶ ಎಂದೂ ಮರೆಯಬಾರದು. ಇಂತಹ ಘಟನೆಯಲ್ಲಿ ಕೆಲವರು ರಾಜಕಾರಣ ಮಾಡುತ್ತಿದ್ದು ದೇಶದ ಹಿತದೃಷ್ಟಿಯಿಂದ ಇಂತಹ ಧೋರಣೆ ಸರಿಯಲ್ಲ. ಪುಲ್ವಾಮಾ ದಾಳಿಯನ್ನು ಪಾಕಿಸ್ತಾನ ತನ್ನ ಸಂಸತ್ತಿನಲ್ಲಿ ಒಪ್ಪಿಕೊಂಡಿದ್ದು ಈ ವಿಚಾರದಲ್ಲಿ ರಾಜಕಾರಣ ಮಾಡಿದವರ ನೈಜ ಬಣ್ಣ ಬಯಲಾಗಿದೆ ಎಂದು ನರೇಂದ್ರ ಮೋದಿ ಹೇಳಿದರು. ಮಾನವತಾ ಕಿ ಸಚ್ಚಿ ಪಹಚಾನ್ ಹೈ ಆತಂಕವಾದ ಹಿಂಸಾ ಸೆ ಕಭಿ ಭಿ ಕಿಸಿ ಕಾ ಕಲ್ಯಾಣ ನಹೀ ಹೋ ಸಕ್ತಾ. ನಮಗೆ ದೇಶದ ಹಿತಾಸಕ್ತಿಯೇ ಪರಮೋಚ್ಛವಾಗಬೇಕು. ದೇಶದ ಜನತೆ ಏಕತೆ, ಶಾಂತಿ, ಸಮೃದ್ಧತೆ ವಿಚಾರದಲ್ಲಿ ಒಗ್ಗೂಡಬೇಕು. ಏಕ ಭಾರತ, ಶ್ರೇಷ್ಠ ಭಾರತದ ಗುರಿ ಸಾಧನೆಗೆ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು. ಪುಲ್ವಾಮಾ ಹಮಲೆ ಮೇ ಭಿ ಅಪನ ರಾಜನೀತಿಕ ಸ್ವಾರ್ಥ ಖೋಜ್ ರಹೆ ಥೆ ಲೇಕಿನ್ ಪಿಛ್ಲೆ ದಿನೋ ಪಡೋಸಿ ದೇಶ ಸೆ ಜೊ ಖಬರೆ ಆಯಿ ಹೈ ಜಿಸ್ ಪ್ರಕಾರ ವಹಾ ಕಿ ಸಂಸದ್ ಮೇ ಸತ್ಯ ಸ್ವೀಕಾರಾ ಗಯಾ ಹೈ ಉಸ್ನೆ ಇನ್ ಲೋಗೋ ಕೆ ಅಸಲಿ ಚೆಹರೋ ಕೋ ದೇಶ ಕೆ ಸಾಮ್ನೆ ಲಾ ದಿಯಾ ಹೈ ಸರ್ವೋಚ್ಚ ಹಿತ್ ದೇಶ ಹಿತ್ ಸರ್ವೋಚ್ಚ ಹಿತ್ ದೇಶ ಹಿತ್ ಆಯೇ इस पावन अवसर पर हम फिर से राष्ट्र के प्रति अपने समर्पण को दोहराएं. आइए सरदार पटेल के चरणों में नतमस्तक होकर हम ये प्रतिज्ञा लें कि देश का गौरव और मान बढ़ाएंगे, इस देश को नई ऊंचाइयों पर ले जाएंगे. ಏಕತಾ ದಿನದ ಅಂಗವಾಗಿ ಸಿಆರ್ಪಿಎಫ್, ಸಿಐಎಸ್ಎಫ್, ಬಿಎಸ್ಎಫ್, ಐಟಿಬಿಪಿ ಮತ್ತು ಎನ್ಎಸ್ಜಿ ಪಡೆಗಳಿಂದ ವಿಶೇಷ ಪರೇಡ್ ಆಯೋಜಿಸಲಾಗಿತ್ತು. ಜಾಗ್ವಾರ್ ಯುದ್ಧ ವಿಮಾನಗಳ ಹಾರಾಟ ಆಕರ್ಷಣೀಯವಾಗಿತ್ತು. ಮಹತ್ವಪೂರ್ಣ ರೈಲ್ವೆ ಸ್ಟೇಷನ್ ಎಕ್ಸ್ಟ್ರೀಮ್ ಹೈ ಆಲ್ಟ್ ಕರ್ತೆ ಹೈ ಔರ್ ಅಬ್ ಅಕಲ್ ಫಸ್ಟ್ ರೆಸ್ಪಾಂಡರ್ ಬಚಾವ್ ಟೀಮ್ ತಥಾ ಫಸ್ಟ್ ಏಡ್ ಕಿ ಔಟ್ ಮೋಟರ್ ಸೋನಾರ್ ಸಿಸ್ಟಮ್ ಅಂಡರ್ ವಾಟರ್ ವಿಕ್ಟಿಮ್ ಲೊಕೇಟಿಂಗ್ ಕ್ಯಾಮರಾ ಪ್ರಭಾವಿತ ಇಲಾಖೋ ಮೇ ಎಂಪಿವಿ ಕಾರ್ಗರ್ ಹೈ ಔರ್ ಪರ್ಯಟನ್ ಕಿ ಅಪಾರ ಸಂಭಾವನೆ ತಲಾಶನೆ ವಾಲಾ ಯೇ ಕೇಂದ್ರೀಯ ನಾಗರ ವಿಮಾನನ್ ಮಂತ್ರಿ ಶ್ರೀ. ಈ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಇಂದು ದೇಶದ ಮೊದಲ ಸೀಪ್ಲೇನ್ ಸೇವೆಯನ್ನು ದೇಶಕ್ಕೆ ಸಮರ್ಪಣೆ ಮಾಡಿ ಪ್ರಯಾಣ ಬೆಳೆಸಿದರು. ಗುಜರಾತಿನ ನರ್ಮದಾ ತಟದಲ್ಲಿರುವ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏಕತಾ ಮೂರ್ತಿ ಇರುವ ಕೆವಾಡಿಯಾದಿಂದ ಸಬರಮತಿ ನದಿ ತಟದವರೆಗೆ ವಿಮಾನಯಾನ ಕಲ್ಪಿಸುವ ಸೇವೆ ಇದಾಗಿದೆ. ಅಡ್ವೆಂಚರಸ್ ಸ್ಪೋರ್ಟ್ಸ್ ಮಹತ್ವಪೂರ್ಣ ಅವಸರ ಬೇಹದ ಸುಗಮ ಜಿಸ್ ತರಿಕೆ ಕೇತೆ ಆಕರ್ ರಿವರ್ ಫ್ರಂಟ್ ಕಿ ತರಫ್ ಆಯಂಗೆ ಪಹಲಿ ಯಾತ್ರಾ ಸಫಲತಾ ಸೆ ಔರ್ 100 ಕಿಲೋಮೀಟರ್ ಕಿ ದೂರಿ ಕೋ ಉನ್ಹೊನೆ ತಯ ಕಿಯಾ ಕೇವಡಿಯಾ